ಕಾಡಾನೆಗಳನ್ನು ಪಳಗಿಸಿ ಮೀಸೆ ತಿರುವುತ್ತಿದ್ದ ಚಂಡಯ್ಯ ಜನಪ್ರತಿನಿಧಿಗಳನ್ನು ನಿಷ್ಠೂರವಾಗಿ ಪ್ರಶ್ನಿಸಿ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದ ಸೋಮಮ್ಮ ದಂಪತಿಯ ಪರಿಸ್ಥಿತಿ ಇಂದು ಶೋಚನೀಯವಾಗಿದೆ. ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಕಾಕನಕೋಟೆ ಅಂದರೆ ಇಂದಿನ ನಾಗರಹೊಳೆ ರಾಷ್ಟೀಯ ಉದ್ಯಾನವನದ ಆನೆಮೂಳೆ ಗ್ರಾಮದ ಚಂಡಯ್ಯ ಮತ್ತು ಸೋಮಮ್ಮ ದಂಪತಿಗೆ ಆಸರೆ ಬೇಕಿದೆ. ರಾಜವಂಶಸ್ಥರಿಂದ ಶಹಬಾಸಗಿರಿ ಪಡೆದ ಅಜ್ಜಾನುಬಾಹು ಚಂಡಯ್ಯ ಹಾಗೂ ಹೋರಾಟದಲ್ಲೇ ಮುಳುಗಿದ್ದ ಆತನ ಪತ್ನಿ ಸೋಮಮ್ಮ ಸಮಾಜ ಕಂಡ ಅಪೂರ್ವ ದಂಪತಿಯಾಗಿದ್ರು. ಮಹಾರಾಜರು ಭೇಟಿಗೆ ಬಂದಾಗ ಚಾಂಡಯ್ಯ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಡಾಕ್ಟರ್ ರಾಜ್ ನಟಿಸಿದ ಗಂಧದ ಗುಡಿ ಚಿತ್ರೀಕರಣಕ್ಕೆ ಚಾಂಡಯ್ಯ ಸಂಪೂರ್ಣ ಸಹಕರಿಸಿದ್ರು. ಅರಣ್ಯ ಪ್ರದೇಶದಲ್ಲಿ ನಿರ್ಮಿಸಲಾದ ರೆಸಾರ್ಟ್ಗಳನ್ನು ತೆರವುಗೊಳಿಸುವುದಕ್ಕೆ ಸುತ್ತಮುತ್ತಲಿನ ಹಾಡಿಗಳಿಗೆ ಮೂಲಭೂತ ಸೌಲಭ್ಯಗಳಿಗಾಗಿ ಸೋಮಮ್ಮ ನಡೆಸಿದ ಹೋರಾಟ ಸ್ಮರಣೀಯ. ಭಾಳ ಕುಡಿದ್ರೆ ಅಲ್ಲಿ ಕೊನೆ ಆಗತ್ತಂತೆ ಒಳ್ಳೇದಾಗಲ್ಲ. ಎಷ್ಟೋ ಜನರು ಸಮಯ ಸಾರಾಯಿ ಕುಡಿದ್ರು, ಎಷ್ಟೋ ಜನರು ಸತ್ತವ್ರು. ಅಂದರೆ ನಿಮ್ಮಂಥವ್ರಿಗೆ ಯಾರು ಗೊತ್ತಿದ್ದೇ ಇಲ್ಲ, ಸತ್ತ ಹೇಳ್ಕೊಂಡು ಒಬ್ಬ ಬಿಸಾಕ್ಬಿಡೋದು. ಯಾರು ನಿಮ್ಮಂಥವ್ರು ಯಾರು ಪೊಲೀಸ್ಗೋ ಯಾರು ಕಂಡ್ರೆ ಮಾತ್ರ ಕೊಲೆ ಆಗಿದೆ ಅನ್ನೋದು. ಅವರು ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ. ಸೋಮಮ್ಮವರು ಯಜಮಾನರು ಸಹ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಎದ್ದು ನಡಿಲಿಕ್ಕಾಗಲ್ಲ. ಅವರು ತುಂಬ ಒಂದು ತುತ್ತು ಅನ್ನಕ್ಕೂ ಸಹ ಕಷ್ಟಪಡ್ತಾರೆ. ಏನೋ ಒಂದು ಬಿ ಪಿ ಎಲ್ ಇರೋದರಿಂದ ಒಂದು 5-5 kg ಅಕ್ಕಿ ಬರುತ್ತೆ ಗಂಡ ಹೆಂಡತಿಗೆ, ಅದನ್ನು ತಿಂದ್ಕೊಂಡು ಅವ್ರು ಜೀವನ ಮಾಡ್ತಾಯಿದ್ದಾರೆ ಅಷ್ಟೇ. ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೋಸ್ಕರ ಅವ್ರು ಏನೂ ಮಾಡ್ಕೊಂಡಿಲ್ಲ. ಅವರ ಜೀವನ ಆದಿವಾಸಿಗಳಿಗೋಸ್ಕರ ಬರೆದಿಟ್ಟವರು. ಅವರು ಹೇಳೋ ಮಾತಿನಲ್ಲೇ ಇದೆ. ಯಾಕಂತ ಹೇಳಿದ್ರೆ ಈ ಅರಣ್ಯನ ಅರ್ಧ ಭಾಗ ಈ ಕೆಡ್ಡ ಆಪರೇಷನ್ ಎಲ್ಲ ಮಾಡುವಾಗ ಅವ್ರ ಯಜಮಾನರು ಕಷ್ಟಪಟ್ಟಿದ್ದು, ಮತ್ತು ಅರಣ್ಯನ ಅವರು ಒಂದು ಭಾಗದಿಂದ ನಾಗರಹೊಳೆ ಫಾರೆಸ್ಟಲ್ಲಿ ಇವತ್ತು ಏನು ಒಂದು ಫಾರೆಸ್ಟ್ ಸೃಷ್ಟಿಯಾಗಿದೆ ಅದು ಅವ್ರಿಗೆ ಸಂಪೂರ್ಣ ಗೊತ್ತಿದೆ. ಒಂದು ಭಾಗದಲ್ಲಿ ಎಷ್ಟು ಅರಣ್ಯ ನೆಟ್ಟು ಬೆಳೆಸ್ತಿದ್ರು, ಅಲ್ಲಿಂದ ಮತ್ತೊಂದು ಭಾಗ ಕರ್ಕೊಂಡು ಹೋಗ್ತಿದ್ರು ಅರಣ್ಯ ಇಲಾಖೆಯವರು, ಅಲ್ಲಿ ಒಂದಷ್ಟು ಅರಣ್ಯ ಬೆಳೆಸೋದು. ಆ ರೀತಿ ಮಾಡಿ ಮಾಡಿ ಇವಾಗ ಒಂದು ಸೈಡ್ಗೆ ಬಂದಿದ್ದಾರೆ. ಆದರೆ ಅವ್ರ ಜೀವನ ಅಂತೂ ಹಸಿರಾಗಿಲ್ಲ, ಅವರ ಹೋರಾಟನೂ ಯಶಸ್ಸು ಸಹ ಕಾಣಲಿಲ್ಲ. ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ದಂಪತಿಗೆ ಈಗ ಇಳಿವಯಸ್ಸು. ಚಾಂಡಯ್ಯನಿಗೆ 90 ವರ್ಷ, ಸೋಮಮ್ಮಗೆ 85 ವರ್ಷ. ಹಲವು ದಶಕಗಳ ಕಾಲ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟ ಸಮಾಜ ಕಂಡ ಅಪೂರ್ವ ದಂಪತಿ ಇದೀಗ ಸಂಕಷ್ಟದಲ್ಲಿದ್ದಾರೆ. ಮುರುಕುಲು ಗುಡಿಸಲಿನಲ್ಲಿ ದಂಪತಿ ವಾಸ ಮಾಡ್ತಾ ಇದ್ದು ಒಪ್ಪತ್ತಿನ ಊಟಕ್ಕೂ ಪರಿತಪಿಸುವಂತಹ ದುರ್ಗತಿ ಬಂದಿದೆ. ಕೆಚ್ಚಿದೆಯ ಈ ದಂಪತಿಗೆ ಹೀನಾಯ ಬದುಕು ಸಾಗಿಸುತ್ತಿರುವ ಈ ದಂಪತಿಗೆ ಬೇಕಿದೆ ನೆರವಿನ ಹಸ್ತ. ಆದರೆ ಜನಪ್ರತಿನಿಧಿಗಳಾಗಲಿ ಸರ್ಕಾರದ ಅಧಿಕಾರಿಗಳಾಗಲಿ ಜನರ ಒಳಿತಿಗಾಗಿ ನಿರಂತರ ಹೋರಾಟ ನಡೆಸಿದ ಈ ದಂಪತಿಯನ್ನ ಕಣ್ಣೆತ್ತಿಯೂ ನೋಡಿಲ್ಲ. ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ದುಸ್ಥಿತಿಯಲ್ಲೇ ಬದುಕು ಸಾಗಿಸುತ್ತಿರುವ ಈ ವೃದ್ಧ ದಂಪತಿಯ ಅಳಲು ಕೇಳುವವರು ಯಾರೂ ಇಲ್ಲದಾಗಿರೋದು ವಿಪರ್ಯಾಸವೇ ಸರಿ.